ಪೆಪ್ಸಿ ಇವತ್ತೇ ಯಾರ್ಗನ ತಿಳಿದ್ಬಿಟ್ಟು ಅಂದಾರ ಬಿಡು, ಐಟಮ್ಸೇ ಬೇಡ, ನಾಲ್ಕು ಜನ ಸೇರ್ಕೊಂಡು ನೀವು ನೀವೇನೆ ಗೋಮಾಳೆ ಅದ್ಬಿಡ್ರಿ, 5 ಲಕ್ಷ ಕೊಡ್ತೀನಿ. ಗುರು ನೀನ್ ಒಳ್ಳೆ ಮನುಷ್ಯ ಗುರು, ಒಪ್ಕೋತೀನಿ, ಆದ್ರೆ ಅನಿಲ ಗೋಲ್ಡ್ ಗುರು, ಅವ್ನ್ ನೋಡಿದ್ರೆ ಹೊಡಿಬೇಕು ಅನ್ಸಲ್ಲ, ಲವ್ ಮಾಡ್ಬೇಕು ಅನ್ಸುತ್ತೆ. ಆಗಲ್ಲ ಹಂಗಾದ್ರೆ? ಸದ್ಯಕ್ಕಂತೂ ಆಗಲ್ಲ ಗುರು, 3 ತಿಂಗಳು ಟೈಮ್ ಕೊಡು, ನೋಡೋಣ. ಏನೋ ಷಣ್ಮುಗ, ನೀನು ಮಿಂಗಲ್ಲ ಅನಿಲಿನ ಜೊತೆಲಿ? ಆಗನ ಅನ್ಕೊಂಡಿದ್ದೆ, ಅಷ್ಟಲ್ಲ ಅಶೋಕ್ಪುರದ ಮೇಲೂ ಫಿಕ್ಸ್ ಆಗ್ಬಿಟ್ಟ. ಅವನ್ ದೋಸ್ತಿ ಅಂತೂ ಸಿಗ್ಲಿಲ್ಲ, ನಮ್ ದೋಸ್ತಿ ಆದ್ರೂ ಬೆಳೆಸ್ಕೋ, ಸಾಥ್ ಕೊಡ್ತೀವಿ. ಅದಕ್ಕೇನಂತೆ, ನಾವ್ ಯಾವತ್ತಿದ್ರು ನಿಮ್ಮವ್ರೆ. ಹಂಗಾದ್ರೆ ಅನಿಲಿಂಗ್ ಯಾವಾಗ ಮೂರ್ತಾಡ್ತೀಯ? ಯಾಕ ಗುರು, ನಾವ್ ಚೆನ್ನಾಗಿರೋದ್ ನಿಂಗೆ ಇಷ್ಟ ಇಲ್ವಾ? ಅಲ್ಲ, ನಿಮ್ಮಂತ ಖತರ್ನಾಕ್ಗಳಿಗೆ ಈ ರೇಂಜ್ ಅಲ್ಲಿ ಮಾಂಜಾ ಕೊಟ್ಟವನು ನಮ್ಮಂತ ಪುಡಿಗಳು ಟಚ್ ಮಾಡಿದ್ರೆ ಸುಮ್ನೆ ಬಿಡ್ತಾನ? ಮೀಟ್ ಇಲ್ಲ ನಿನ್ಗೆ, ಅದ್ ನಿನಗಿಂತ ಚೆನ್ನಾಗ್ ನನಗೆ ಗೊತ್ತು ಗುರು. ಯಾರಾನ ಹೊಡೆದಾಡ್ತಾ ಇದ್ರೆ ನಂಗೆ ಗೊತ್ತಿಲ್ಲದೆ ಪ್ಯಾಂಟ್ ಅಲ್ಲಿ ಉಜ್ಜ ಹೋಯ್ಕೊಂಡ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ ಗುರು, ನಮ್ ಬಾಸ್ ಟಿಬೆಟ್ ಲೋಕಿ ಬಳ್ಳಾರಿ ಜೈಲ್ ಅವನೇ, ಇನ್ನ 6 ತಿಂಗಳು ಇಲ್ಲಿಗೆ ಶಿಫ್ಟ್ ಆಗ್ತಾನೆ. ಅವ್ನ್ ಹೇಳ್ಬಿಟ್ರೆ ನಿಮ್ ಮ್ಯಾಟ್ರ್ ಫಿಕ್ಸ್ ಗುರು. 6 ತಿಂಗಳಿಂದ ವೇಟ್ ಮಾಡ್ತೇನೆ ಟಿಬೆಟ್, ಕೈ ಕಾಲು ಸ್ಕ್ರಾಪ್, ಬಾವ ಔಟು, ತಮ್ಮ ಮೆಂಟ್ಲ ಆಗ್ತಾವನೆ, ಏನಾದ್ರೂ ಮಾಡ್ಬಿಟ್ಟಿವೆ ಗೊತ್ತು ಬಬ್ಲು. ಆದ್ರೇನ್ ಮಾಡುದು, ಜೈಲರ್ ಸುಬ್ಬಯ್ಯ ಮೊನ್ನೆ ತಾನೆ ಸೂಸೈಡ್ ಮಾಡ್ಕೊಂಬಿಟ್ಟ. ಪಾಪ ದೇವ್ರಂತ ಮನುಷ್ಯ, ಜೈಲ್ ಒಳಗಡೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಮಿನಿಮಮ್ 3 ತಿಂಗಳು ನಾವ್ ಯಾರು ಉಸಿರು ಬಿಡಂಗಿಲ್ಲ. ಟಿಬೆಟ್ ಲೋಕಿ 3 ತಿಂಗಳು ಟೈಮ್ ಕೇಳ್ದ, ಕಾದೆ, ಮೊನ್ನೆ ನೋಡಿದ್ರೆ ಅದೆಂತದೋ ಕಾಯಿಲೆ ಬಂದು ಹೇಳ್ದೆ ಕೇಳ್ದೆ, ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಹೊಂಟೋದ. ಹೆಂಗಣ ಅನಿಲನ್ ಎತ್ತೋದು? ಚಂದ್ರ, ಅವನು 3 ತಿಂಗಳು ಕೇಳ್ದ, ಆದ್ರೆ ನೀನು 1 ವರ್ಷ ಅವನ್ ತಂಟೆಗೆ ಹೋಗಿರೋದೇ ಒಳ್ಳೇದು. ಯಾಕೆಂದ್ರೆ 8ನೇ ಮನೆಯಲ್ಲಿ ಗುರು ಕುಂತವನೆ, ಅವನ ಗಂಡ ಅಂತಾನೆ ಇಲ್ಲ. ಎರಡು ವರ್ಷದಿಂದ ಹುಡುಕ್ತಾ ಇದ್ದೀನಿ, ಅನಿಲ್ ಎತ್ತೋ ಗಂಡು ಸಿಗ್ತಾ ಇಲ್ಲ. ನೀನ್ ದೋಪಡ್ದು ಸತ್ತೋಬಿಡೋ, ಲೈಫೇ ಹಾಳ್ ಮಾಡ್ಬಿಟ್ಟ. ಹಿಂಗೆ ಕುರುಕ್ತಾ ಇರ್ತೀಯ, ಅವನ್ಗೇನ ಒಂದ್ ದಾರಿ ಹುಡುಕ್ತೀಯ? ಒಂದ್ ಮಾತ್ ಹೇಳ ಹೇಳೋ, ನನ್ ಒಳ ಕಳ್ಸೋ, ಸ್ವಲ್ಪ ಸೊಪ್ ಕೊಡ್ಸೋ, ಬರೀ ಡಿಚ್ಚಿಲೇ ಮರ್ಡರ್ ಮಾಡ್ಬಿಡ್ತೀನಿ. ಒಳಗಡೆ ಸಿಟ್ಟು ಆಗಲ್ಲ, ಬೇರೆ ಹೇಳೋ. ಸರಿ, ಅವನ್ನೇ ಆಚೆ ಕರ್ಸೋ. ಅವ್ನ ಆಚೆ ಬಂದ್ರೆ ಗೊತ್ತಾಗ್ತೀವಿ ಅಂದ್ಬಿಡ್ತಾನೆ, ಅವ್ನ ಒಳಗಡೆ ರಿಮೋಟ್ ಅಲ್ಲಿ ಆಟ ಆಡ್ತಾರದು. ಅದಕ್ಕೆ ಹೇಳಿದ್ದು ಹೆಂಗಾನ ಮಾಡಿ ಆಚೆ ಕರ್ಸು ಡಾರ್ಲಿಂಗ್. ಹೆಂಗೋ ವೀಕ್ನೆಸ್ ಹುಡುಕು ಡಾರ್ಲಿಂಗ್, ಅನಿಲ ಅದ್ಯಾವ್ದೋ ಹುಡುಗಿ ಕಂಡ್ರೆ ಸಾಯ್ತಾನಲ್ಲ. ಅವಳು ಸರ್ಚ್ ಮಾಡದೆ ಬಾಂಬೆಲ್ ಅವಳೆ ಬೆಂಗಳೂರಿಗೆ ಬರ್ತಾವಳು ಗುರು. ಮೊನ್ನೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಪೋಸ್ಟ್ ಹಚ್ಚಿದ್ರು, ಸಖತ್ ಫೇಮಸ್ ಆಗವಳೀಗ. ಯಾವತ್ ಬರ್ತಾವಳೆ ಡಾರ್ಲಿಂಗ್? ನಾಳೆ ಇಲ್ಲ ನಾಡಿದ್ದಿರ್ಬೇಕು. ಅವತ್ ನಾನು ಅವಳಗ್ ಆಸಿಡ್ ಹಾಕ್ತೀನಿ. ಫಿಕ್ಸು ಬಸು, ನಾನು ಪಾಗಲ್ ಕಡೆ ಹುಡ್ಗಾನೆ, ಆದ್ರೆ ಪ್ರಿಯಾಂಕಾ ಮೇಡಮ್ ಅಂದ್ರೆ ನನಗೆ ಸಖತ್ ಇಷ್ಟ. ನಮ್ ಕನ್ನಡದವ್ರಾಗಿ ಬಾಂಬೆಯಲ್ಲಿ ಮಿಂಚ್ತವ್ರೆ, ಅಂತವ್ರ ಬೆಲೆ ಗೊತ್ತಿಲ್ದೆ ಚಿಲ್ಡ್ರೆ ನನ್ ಮಗ ತಿನ್ನಬಿಟ್ಟ. ಉರ್ದೋಯ್ತು ಬಸು, ನಮ್ಮ ಅಕ್ಕರ ಮನ್ಸ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಬರ್ತೀನಿ ಬಸು. ಚಿಟ್ಟೆ, ಬೇಲ್ ರೆಡಿ ಮಾಡ್ಸಕ್ ಹೇಳು. ಯಾಕೆ? ಪ್ರಿಯಾ 3 ದಿನ ಬೆಂಗಳೂರಲ್ಲೇ ಇರ್ತಾಳೆ, ಅವಳಿಗೆ ನಾವೇ ಪ್ರೊಟೆಕ್ಷನ್ ಕೊಡ್ಬೇಕು.